ಸರ್ಕಾರದ ಮಹತ್ವಾಕಾಂಕ್ಷೆಯ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವು ಗುರುವಾರ ಸರಗೂರು ಪಟ್ಟಣ ಪ್ರವೇಶಿಸಿತು. ಪೂರ್ಣಕುಂಭ ವಾದ್ಯಮೇಳ, ಶಾಲಾ ಮಕ್ಕಳ ಜಾಥಾ, ಕಳಸ ಹೊತ್ತ ಮಹಿಳೆಯರು, ನಗಾರಿ ತಂಡಗಳು, ತಮಟೆನಾದ, ಬೈಕ್ ರ್ಯಾಲಿ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಸಂಚರಿಸಿತು. ತಾಲೂಕು ಮಟ್ಟದ ಅಧಿಕಾರಿಗಳು ಸಂವಿಧಾನ ಜಾಗೃತಿ ರಥವನ್ನು ವಿಶೇಷವಾಗಿ ಸ್ವಾಗತಿಸಿದರು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ವಂದನೆ ಸಲ್ಲಿಸಿದರು. ಜಯ ಚಾಮರಾಜೇಂದ್ರ ಕ್ರೀಡಾಂಗಣಕ್ಕೆ ಬಂದು ತಲುಪಿದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ತಾಲೂಕು ಆಡಳಿತದಿಂದ ತಹಸೀಲ್ದಾರ್ ರುಖಿಯಾ ಬೇಗಂ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಹಾಗೂ ಗಣ್ಯರು ದೀಪ ಬೆಳಗಿಸಿ ಪುಷ್ಪಾರ್ಚನೆ ನೆರವೇರಿಸಿದರು. ನಂತರ ತಹಸೀಲ್ದಾರ್ ರುಖಿಯಾ ಬೇಗಂ ಸಂವಿಧಾನ ಪೀಠಕ್ಕೆ ಓದಿ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂವಿಧಾನದ ಕುರಿತು ವಿಶೇಷ ಉಪನ್ಯಾಸವನ್ನು ಶಿಕ್ಷಕರಾದ ಚಂದಪ್ಪ ಅವರು ನೀಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರುಖಿಯಾ ಬೇಗಂ, ಹೆಚ್ಡಿಕೋಟೆ ತಹಸೀಲ್ದಾರ್ ಶ್ರೀನಿವಾಸ್, ಉಪ ತಹಸೀಲ್ದಾರ್ ಸುನೀಲ್, ಶಿರಸ್ತೇದಾರ್ ಗುರುರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಧ್ಯೇಯ ನಿರ್ಣಯಗಳನ್ನ ಜಾರಿಗೆ ತರುವಂತಹ ಸರ್ಕಾರ ಆ ಒಂದು ಸಂವಿಧಾನದ ತತ್ವಗಳಿಗೆ ಧ್ಯೇಯ ನಿಷ್ಠವಾಗಿರಬೇಕು. ಇಲ್ಲ ಅಂತಂದ್ರೆ ಎಷ್ಟೇ ಶ್ರೇಷ್ಠವಾದ ಸಂವಿಧಾನ ಆಗಿದ್ರೂ ಕೂಡ ಸರ್ಕಾರ ಧ್ಯೇಯ ನಿಷ್ಠವಾಗಿಲ್ಲ ಅನ್ನೋದಾದ್ರೆ ಅದು ಎಷ್ಟೇ ಉತ್ತಮ ಸಂವಿಧಾನವಾದರೂ ಕೂಡ ಅದರಿಂದ ಯಾವ ಪ್ರಯೋಜನವಿಲ್ಲ ಅನ್ನೋದನ್ನು ಭಾಳ ಮನವರಿಕೆಯನ್ನು ಮಾಡಿಕೊಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹಾಗೆಯೇ ದೇಶ, ಭಾರತ ದೇಶ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಭಾರತ ದೇಶದಲ್ಲಿನ ಆಂತರಿಕ ಶತ್ರುಗಳ ಸಂಖ್ಯೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಯಾಕೆಂದರೆ ಮೊಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸ್ಕೊಂಡಾಗ ನಮ್ಮ ಭಾರತದ ರಾಜನಾದಂಥ ಜೈಚಂದ್ ಆ ವಿದೇಶಿ ಮೊಹಮ್ಮದ್ ಕಾಸಿಂನಿಗೆ ಸಹಾಯ ಮಾಡ್ತಾನೆ. ಹಾಗೆ ಮೊಹಮ್ಮದ್ ಗೌರಿ ಭಾರತ ದೇಶವನ್ನು ಆಕ್ರಮಣ ಮಾಡಿದಾಗ ಅವನಿಗೆ ಸಹಾಯ ಮಾಡಿದವನು ಜಯಚಂದ್. ಜಯಚಂದ್ ಸೋಲಂಕಿ ದೊರೆಗಳ ಜೊತೆಯಲ್ಲಿ ಸೇರಿಕೊಂಡು ಈ ಮೊಹಮ್ಮದ್ ಗೌರಿ ಭಾರತವನ್ನು ಆಕ್ರಮಣ ಮಾಡ್ಕೊಳ್ಳೋದಕ್ಕೆ ಕಾರಣನಾಗ್ತಾನೆ. ಹಾಗೆಯೇ ಶಿವಾಜಿ ಮುಸ್ಲಿಂ ದೊರೆಗಳ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಮರಾಠ ನಾಯಕರು ಮತ್ತು ರಜಪೂತ ನಾಯಕರು ಶಿವಾಜಿಗೆ ವಿರುದ್ಧವಾಗಿ ವಿದೇಶಿಯರಿಗೆ ಸಹಾಯ ಮಾಡ್ತಾರೆ. ಹಾಗೆ ನಮ್ಮ ಭಾರತವನ್ನು 350 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ಮಾಡಿದಂಥ ಬ್ರಿಟಿಷರಿಗೆ ನಾವೇನು 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೂಲಕ ಬ್ರಿಟಿಷರಿಗೆ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ವಿ, ಆ ಸಂದರ್ಭದಲ್ಲೂ ಕೂಡ ನಾವು ವಿಫಲರಾಗ್ತೇವೆ. ಕಾರಣ ಏನಂತಂದರೆ ನಮ್ಮ ಭಾರತದಲ್ಲಿನ ಅನೇಕ ರಾಜವಂಶಗಳು ಬ್ರಿಟಿಷರಿಗೆ ಸಹಾಯ ಮಾಡಿದ್ದೇ ಮುಖ್ಯವಾದ ಕಾರಣ.